ಅದಕ್ಕೆ ನನ್ನ ಸಂಪೂರ್ಣ ಅನುಮೋದನೆ ಉಂಟು. ಕಾರಣ ಇಷ್ಟೇ, ಒಂದು ಸರ್ಕಾರಿ ಶಾಲೆ ಯಾವ ಸ್ಥಿತಿಯಲ್ಲಿ ಇದೆ ಅಂತ ಹೇಳಿ ನನಗಿಂತ ಚೆನ್ನಾಗಿ ಇನ್ನೊಬ್ಬರು ಅದನ್ನು ಅರ್ಥಕೊಂಡಿದ್ದಾರೆ ಅಂದರೆ ನಾನು ಅವರಿಗೆ ಚಾಲೆಂಜ್ ಆಗ್ತೀನಿ. ಯಾಕೆಂದರೆ ಅಷ್ಟು ಒಂದು ದುಸ್ಥಿತಿಯಲ್ಲಿರ್ತಕ್ಕಂಥ ಒಂದು ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಮಾಧ್ಯಮಿಕ ವಿದ್ಯಾಭ್ಯಾಸವನ್ನು ಮುಗಿಸಿ ನಂತರ ನಾನು ಬೇರೆ ಬೇರೆ ಕಾಲೇಜಿಗೆ ಹೋದಂತಹ ಹಳ್ಳಿಯ ಒಂದು ಶಾಲೆಯಿಂದ ಬಂದಂತಹ ವಿದ್ಯಾರ್ಥಿ ಅನ್ನೋದಕ್ಕೆ ನನಗೆ ಇವತ್ತಿಗೂ ಸಹ ಹೆಮ್ಮೆ ಆಗ್ತದೆ. ನಾನು ನನ್ನ ಮಕ್ಕಳ ಹತ್ರ ಯಾವಾಗಲೂ ಹೇಳ್ತಾ ಇರ್ತೀನಿ, SSLC ಮುಗಿಯುವಷ್ಟೊತ್ತಿಗೆ ನಾವು 12,500 ಕಿಲೋಮೀಟ್ರನ್ನು ನಡೆದಿದ್ದು ಅಂತ ಹೇಳ್ಕೊಂಡೆ. ದಿನಂಪ್ರತಿ ಸಾಧಾರಣ 5 ಕಿಲೋಮೀಟ್ರ್ ನಡಿಬೇಕಿತ್ತು ಮನೆಯಿಂದ ಶಾಲೆಗೆ ಹೋಗಿ ಶಾಲೆಗೆ ಬರಬೇಕಾದ್ರೆ. ಸೊ SSLC ಮುಗಿಯುವಾಗ 12,500 ಕಿಲೋಮೀಟ್ರ್ ಅಂತ. ಬಹುಶಃ ಸಚಿನ್ ತೆಂಡೂಲ್ಕರ್ ಕೂಡ ರನ್ ಮಾಡುವಾಗ 10 ಕಿಲೋಮೀಟ್ರ್ ನಡೆದಿದ್ರು ಇಲ್ವೋ ಗೊತ್ತಿಲ್ಲ ನನಗೆ. ಅಂದರೆ ಆ ಕಷ್ಟ ಗೊತ್ತು, ನಾವು ಅನುಭವಿಸಿದ ಕಷ್ಟ ನಮ್ಮ ಮುಂದಿನ ಪೀಳಿಗೆಯವರು ಅನುಭವಿಸಬಾರ್ದು. ಇದನ್ನು ನಾವು ಸದಾಕಾಲ ನೆನಪಿಟ್ಕೊಳ್ಬೇಕು. ಆ ದೃಷ್ಟಿಯಿಂದ ನಾವು ಹೋದ ವರ್ಷ ಇದೇ ಗುರುನರಸಿಂಹ ದೇವಸ್ಥಾನಕ್ಕೆ ನಾನು ಬಂದಾಗ ನಮ್ಮ ಶ್ರೀಯುತ ಐತಾಳ್ರು, ಪದ್ಮನಾಭ ಐತಾಳ್ರು ಹಾಗೂ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾಗಿರ್ತಕ್ಕಂಥ ಶ್ರೀಮತಿ ಜ್ಯೋತಿಯವರು, ಸತೀಶ್ ಶೆಟ್ಟರು, ಶಂಕರ್ ಶೆಟ್ಟರು ಇವರೆಲ್ಲ ಅಲ್ಲೇ ಗುರುನರಸಿಂಹ ದೇವಸ್ಥಾನದಲ್ಲೇ ನನ್ನನ್ನು ಭೇಟಿಯಾಗಿ ಒಂದು ಮನವಿಯನ್ನು ಕೊಟ್ಟಿದ್ದರು, ಒಂದು ವಾಹನ ಸೌಲಭ್ಯವನ್ನು ಕೊಡಬೇಕು ಅಂತ. ನಾನು ಬಂದ ಕೂಡಲೇ ಆ ವಾಹನವನ್ನು ನೋಡಿದೆ, ಅಲ್ಲಿ ನಿಲ್ಲಿಸಿದ್ದಾರೆ, ಅದೇ ಕಂಡೀಷನ್ನಲ್ಲಿ ಇಟ್ಕೊಂಡಿದ್ದೀರಿ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಿ, ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು. ಆ ವರ್ಷ ಹೇಳಿದ್ದೆ ಈಗ ಎಷ್ಟು ಮಕ್ಕಳಿದ್ದಾರೆ ಅಂತ ಕೇಳಿದಾಗ ಸುಮಾರು 200-250 ಇದೆ ಅಂದರು. ಇವತ್ತು ಬಂದ ಕೂಡಲೇ ನಾನು ಫಸ್ಟಿಗೆ ಕೇಳಿದ್ದದೇ ಅಂತ, ಈಗ ಎಷ್ಟು ಮಕ್ಕಳಾಗಿದ್ದಾರೆ ಅಂತೇಳಿ 325 ಮಿಕ್ಕಿ ಮಕ್ಕಳು ಈ ಕಾಲದಲ್ಲಿ ಬರ್ತಾ ಇದ್ದಾರೆ ಅಂತೇಳಿ ತುಂಬ ಸಂತೋಷ ಆಯಿತು. ಹಾಗಾಗಿ ನಂತರ ಇವತ್ತು ಇನ್ನೊಂದು ಪ್ರಸ್ತಾಪ ಬಂತು, ಒಂದು ಸಭಾಭವನವನ್ನು ಕಟ್ತಾ ಇದ್ದೇವೆ ಅಂತ. ಅದು ಸಹ ನಾನು ದೇವಸ್ಥಾನಕ್ಕೆ ಬಂದಾಗಲೇ ಅವರು ಆ ಒಂದು ಪ್ರಸ್ತಾಪವನ್ನು ಕೊಟ್ಟಿದ್ದರು. ಆ ಪ್ರಸ್ತಾಪ ಕೊಡೋದಕ್ಕೋಸ್ಕರ ನೀವು ಖಂಡಿತವಾಗಿಯೂ ನಮ್ಮ ಮುಖ್ಯ ಕಚೇರಿವರೆಗೆ ಬರೋದು ಬೇಡ, ನಿಮ್ಮಲ್ಲಿ ಆ ಶ್ರದ್ಧೆ ಇದ್ದರೆ ಅದಕ್ಕೆ ಪ್ರೋತ್ಸಾಹವನ್ನು ನಾನು ಕೊಡ್ತೇನೆ ಅಂತೇಳಿ ಒಂದು ಆಶ್ವಾಸನೆ ಕೊಟ್ಟಿದ್ದೆ. ಅದಕ್ಕೆ ತಕ್ಕಂತೆ ಇವತ್ತು 1,28,000 ರೂಪಾಯಿಯ ಒಂದು ಕಟ್ಟಡವನ್ನು ಕಟ್ಟುವಂಥ ದೊಡ್ಡ ಮನಸ್ಸನ್ನು ನೀವು ಮಾಡಿದ್ದೀರಿ. ಆ ಕಟ್ಟಡದ ಪೂರ್ಣ ವೆಚ್ಚವನ್ನು ಕರ್ನಾಟಕ ಬ್ಯಾಂಕ್ ಕಡೆಯಿಂದ ನಾವು ಕೊಡಲಿಕ್ಕೆ ಆಶ್ವಾಸನೆಯನ್ನು ಕೊಟ್ಟು ಅವರಿಗೆ ಒಂದು ಅದರ ಸ್ಯಾಂಕ್ಷನ್ ಆರ್ಡರ್ ಕೂಡ ನಾವು ಕಳಿಸಿಕೊಟ್ಟಿದ್ದೇವೆ. ಸುದಿನ ಸುವರ್ಣದ ದಿನ ಅಂತ ಯಾಕೆ ಹೇಳಿದೆ ಅಂದರೆ ಶಾಲೆಯ ಅಧ್ಯಾಪಕ ವರ್ಗ, ಶಾಲೆಯ ಹಿತೈಷಿ ಹಾಗೂ ಅಭಿವೃದ್ಧಿಯ ಆ ಒಂದು ಪದಾಧಿಕಾರಿಗಳು ಹಾಗೂ ನಮ್ಮ ಸರ್ಕಾರಿ ಸನ್ಮಿತ್ರರು ಮತ್ತು ಊರವರು, ಈ 4 ಆಧಾರ ಸ್ತಂಭಗಳ ಮೇಲೆ ಯಾವುದೇ ಒಂದು ವಿದ್ಯಾಸಂಸ್ಥೆ ನಡೆದರೆ ಅದು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ನಮ್ಮ ಈ ಚಿತ್ರಪಾಡಿಯ ಸರ್ಕಾರಿ ಪ್ರಾಥಮಿಕ ಮಾಧ್ಯಮಿಕ ಶಾಲೆ ಒಂದು ಉದಾಹರಣೆ. ಇದೇ ರೀತಿ ಮುಂದೆಯೂ ಸಹ ನಮ್ಮ ಈ ಒಂದು ದಕ್ಷಿಣ ಕನ್ನಡ ಹಾಗೂ ಅವಿಭಜಿತ ದಕ್ಷಿಣ ಕನ್ನಡದಲ್ಲಿ ಸುಮಾರು ಸರ್ಕಾರಿ ಶಾಲೆಗಳಿದ್ದಾವೆ. ಇವತ್ತು ಯಾವ ಸ್ಥಿತಿ ಬಂದಿದೆ ಅಂದರೆ ಪ್ರೈವೇಟ್ ಸ್ಕೂಲಿಗಿಂತ ನಮ್ಮ ಸರ್ಕಾರಿ ಶಾಲೆಯೇ ಉತ್ತಮ ಅನ್ನುವಂಥ ಒಂದು ಸ್ಥಿತಿ ಬರುವ ಹಾಗೆ ನೀವೆಲ್ಲ ಪ್ರಯತ್ನ ಪಟ್ಟಿದ್ದೀರಿ. ಈ ರೀತಿಯ ಪ್ರಯತ್ನ ಇನ್ನೂ ಯಶಸ್ಸನ್ನು ಕಂಡು ನಮ್ಮ ಸರ್ಕಾರಿ ಶಾಲೆಗಳು ಅತ್ಯುನ್ನತ ಸ್ಥಿತಿಗೆ ಬರುವ ಹಾಗೆ ಕೇವಲ ನಿಮ್ಮ ಮೇಲೆ ಮಾತ್ರ ಒಂದು ಹೊಣೆಗಾರಿಕೆ ಅಲ್ಲ, ಇಡೀ ಸಮಾಜದ ಮೇಲೆ ಆ ಹೊಣೆಗಾರಿಕೆ ಇದೆ ಅನ್ನತಕ್ಕಂಥ ಮಾತನ್ನು ನೆನಪಿಸುತ್ತಾ ನಮ್ಮ ಕರ್ನಾಟಕ ಬ್ಯಾಂಕ್ ವತಿಯಿಂದ ಈ ಸಂದರ್ಭದಲ್ಲಿ ಯಾವುದೇ ಒಂದು ಸತ್ ಪ್ರಯತ್ನ ಹಾಗೂ ಸತ್ ಬಳಕೆ ಎಲ್ಲೆಲ್ಲಿ ನಡೀತದೋ ಅಲ್ಲಿ ನಮ್ಮ ಶಕ್ತಿ ಮೀರಿ ಸಹಾಯ ಮಾಡಲಿಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ ಅನ್ನತಕ್ಕಂಥ ವಿಚಾರವನ್ನು ಮತ್ತೊಮ್ಮೆ ಹೇಳ್ತಾ, ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೇನೆ ಅಂದರೆ ಈಗ ಸುಮಾರು 97 ವರ್ಷಗಳ ಹಿಂದೆ 1924 ಆರಂಭವಾದಂಥ ಕರ್ನಾಟಕ ಬ್ಯಾಂಕು ಆರಂಭದಲ್ಲಿ ಸಾಲ ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಲ ಹಾಗೂ ಕೃಷಿಕರಿಗೆ ಕೃಷಿ ಸಾಲ. ಇದು ಕರ್ನಾಟಕ ಬ್ಯಾಂಕಿನ ಹಿರಿಮೆ. ನಾವು ಆ ಸಂದರ್ಭದಲ್ಲಿ ಬ್ಯಾಂಕನ್ನು ಆರಂಭ ಮಾಡಿದಾಗ ಬ್ಯಾಂಕಿನ ಶಾಖೆಗಳನ್ನು ಆರಂಭ ಮಾಡಿದ್ದು ಹಳ್ಳಿ ಪ್ರದೇಶಗಳಲ್ಲಿ.
ನಾವೆಲ್ಲೂ ಸಹ ಮುಂಬೈ ಮಹಾನಗರಕ್ಕಾಗಲಿ ಡೆಲ್ಲಿ ಮಹಾನಗರಕ್ಕಾಗಲಿ ನಾವು ಹೋಗಲೇ ಇಲ್ಲ 1924ರಲ್ಲಿ ಆರಂಭವಾದಂತಹ ಕರ್ನಾಟಕ ಬ್ಯಾಂಕ್ ತನ್ನ ಪ್ರಪ್ರಥಮ ಮುಂಬೈ ಶಾಖೆಯನ್ನು ಆರಂಭ ಮಾಡಿದ್ದು 1972ರಲ್ಲಿ ಡೆಲ್ಲಿಗೆ ಹೋಗಿದ್ದು 1978ರಲ್ಲಿ ಅಲ್ಲಿವರೆಗೆ ಎಲ್ಲಿ ಶಾಖೆಯನ್ನು ಆರಂಭ ಮಾಡಿದ್ರು ಅಂದ್ರೆ ಹಳ್ಳಿ ಪ್ರದೇಶಗಳಲ್ಲಿ ಯಾಕೆ ಅಂದ್ರೆ ಈ ಕಾರಣದಿಂದ ಹಳ್ಳಿಯ ಜನಗಳಿಗೆ ಮುಖ್ಯವಾಗಿ ಕೃಷಿಕರಿಗೆ ಹಾಗೂ ಸಣ್ಣ ಸಣ್ಣ ವ್ಯಾಪಾರವನ್ನು ಮಾಡತಕ್ಕಂತ ವ್ಯಕ್ತಿಗಳಿಗೆ ತನ್ನ ಕೈಲಾದ ಮಟ್ಟಿಗೆ ನಾವೇನು ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಿದೆವೆ ಅಂತ ನಾನು ಹೇಳೋದಿಲ್ಲ ಆದರೆ ಅಂತ ಒಂದು ನಿಸ್ವಾರ್ಥ ಪ್ರಯತ್ನವನ್ನು ಮಾಡಿತ್ತು ಕರ್ನಾಟಕ ಬ್ಯಾಂಕ್ ಅದೇ ಹೆಜ್ಜೆಯಲ್ಲಿ ಇವತ್ತು ನಾವು ಮುಂದುವರಿತಾ ಇದ್ದೇವೆ ಹಳ್ಳಿಗಳ ಉದ್ಧಾರದಿಂದ ದೇಶದ ಉದ್ಧಾರ ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಅಂದು ಹೇಳಿದಂತಹ ವಾಕ್ಯ ಅದನ್ನು ಚಾಚು ತಪ್ಪದೆ ನಾವು ಪರಿಪಾಲನೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ ಹಾಗಾಗಿ ನಿಮಗೆಲ್ಲರಿಗೂ ಸಹ ಈ ಒಂದು ಸುವರ್ಣ ದಿನದಲ್ಲಿ ಈ ಒಂದು ಶಾಲೆಯ ಒಂದು ಏನು ಸಭಾಭವನವನ್ನು ಆರಂಭ ಮಾಡಬೇಕು ಅಂತ ನೀವೆಲ್ಲ ನಿರ್ಧಾರ ಮಾಡ್ಕೊಂಡಿದ್ದೀರೋ ಅದಕ್ಕೆ ನಮ್ಮ ಕರ್ನಾಟಕ ಬ್ಯಾಂಕಿನ ಅಡಿಲ ಸೇವೆಯನ್ನು ದಾನವಾಗಿ ಕೊಡುತ್ತಾ ಈ ಕಾರ್ಯ ಆದಷ್ಟು ಶೀಘ್ರವಾಗಿ ಆಗಬೇಕು 4 ತಿಂಗಳಲ್ಲಿ ಕಟ್ತೇವೆ ಅಂತ ಹೇಳ್ಕೊಂಡು ಹೇಳಿದ್ದೀರಿ ಅದನ್ನು ಎಲ್ಲರೂ ಸಹ ಸೇರಿ ಅದನ್ನು ಒಂದು ನಿಜವಾಗಿ ಮಾಡಿಸ್ಬೇಕು 4 ತಿಂಗಳಲ್ಲಿ ಒಳ್ಳೆಯ ಒಂದು ಸಭಾಭವನ ನಮ್ಮ ಶಾಲೆಯಲ್ಲಿ ಬರಬೇಕು ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸುತ್ತಾ ಈ ಶಾಲೆಗೆ ಹಾಗೂ ಶಾಲೆಯನ್ನು ನಂಬಿದಂಥ ನಿಮಗೆಲ್ಲರಿಗೂ ಸಹ ಗುರು ನರಸಿಂಹ ಹಾಗೂ ಆಂಜನೇಯ ಸ್ವಾಮಿ ಒಳ್ಳೆಯದನ್ನು ಮಾಡಲಿ ಅಂತ ಹಾರೈಸುತ್ತಾ ಈ ಸಂದರ್ಭದಲ್ಲಿ ನನ್ನನ್ನು ಕರೆದು ನನ್ನಿಂದ ಈ ಒಂದು ಶಂಕುಸ್ಥಾಪನೆಯನ್ನು ಮಾಡಿಸುವಂಥ ದೊಡ್ಡ ಮನಸ್ಸನ್ನು ತೋರಿಸಿದ ನಿಮಗೆಲ್ಲರಿಗೂ ಸಹ ಮತ್ತೊಮ್ಮೆ ಹೃದಯಾಂತರಾಳದ ನಮೋ ನಮಃ.